ಕಳೆದ ಲೋಕಸಭಾ ಚುನಾವಣೆ ಬಳಿಕ ಮಂಡ್ಯ ರಣಕಣ ರಂಗೇರಿದೆ. ವಿಧಾನಸಭೆ ಚುನಾವಣೆ ಹೊತ್ತಲ್ಲಿ ಮತ್ತೆ ವಾಗ್ಯುದ್ಧ ಜೋರಾಗಿದೆ. ನಿಖಿಲ್ ಕುಮಾರಸ್ವಾಮಿಗೆ ಸಂಸದೆ ಸುಮಲತಾ ಪಂತ ಆಹ್ವಾನ ನೀಡಿದ್ದಾರೆ. ರೆಬಲ್ ಸುಮಲತಾ ವರ್ಸಸ್ ಜಾಗ್ವಾರ್ ನಿಖಿಲ್. ರಾಮನಗರ ಬಿಟ್ಟು ಮಂಡ್ಯಕ್ಕೆ ಬನ್ನಿ, ನಿಖಿಲ್ಗೆ ಸುಮಲತಾ ಪಂತ ಆಹ್ವಾನ. 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಇಡೀ ದೇಶದ ಗಮನ ಸೆಳೆದಿತ್ತು. ಜೆಡಿಎಸ್ ನಾಯಕರು ಮತ್ತು ಸುಮಲತಾ ನಡುವೆ ದೊಡ್ಡ ದೊಡ್ಡ ಸಮರವೇ ಏರ್ಪಟ್ಟಿತ್ತು. ಇದೀಗ ವಿಧಾನಸಭಾ ಚುನಾವಣೆ ಮುನ್ನ ಮತ್ತದೇ ಜಟಾಪಟಿ ಶುರುವಾಗಿದೆ. ಸಂಸದೆ ಸುಮಲತಾ ಮಂಡ್ಯಕ್ಕೆ ಬರುವಂತೆ ನಿಖಿಲ್ ಕುಮಾರಸ್ವಾಮಿಗೆ ಪಂತ ಆಹ್ವಾನ ಕೊಟ್ಟಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ರಾಮನಗರ ಕ್ಷೇತ್ರದಿಂದ ನಿಖಿಲ್ ಸ್ಪರ್ಧೆಗೆ ಅಖಾಡ ರೆಡಿಯಾಗಿದೆ. ಆದರೆ ಕಳೆದ ಎಂಪಿ ಚುನಾವಣೆಯಲ್ಲಿ ಸುಮಲತಾ ವಿರುದ್ಧ ನಿಖಿಲ್ ಸೋಲಿನ ಕಹಿ ಮಂಡ್ಯದಲ್ಲಿ ಮಾಸಿಲ್ಲ. ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಹೊಂದಾಣಿಕೆ ಆರೋಪ ಮಾಡಿದ್ದ ಸುಮಲತಾಗೆ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರ ಬದಲಾವಣೆ ಬಗ್ಗೆ ಆರೋಪಿಸಿದರು. ಅದಕ್ಕೆ ಸಂಸದೆ ಸುಮಲತಾ ಎದುರೇಟು ಕೊಟ್ಟಿದ್ದಾರೆ. ಹೊಂದಾಣಿಕೆ ರಾಜಕಾರಣ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ 2019 ಲೋಕಸಭಾ ಚುನಾವಣೆ ಪ್ರಾರಂಭ ಆಯಿತು. ಏನು ಇಲ್ಲಿ ರೈತ ಸಂಘದವರು ಇದ್ದಾರೆ, ಕಾಂಗ್ರೆಸ್ನವರು, ಬಿಜೆಪಿಯವರು. ಕೇವಲ ಲೋಕಸಭಾ ಚುನಾವಣೆ ಅಷ್ಟೇ ಅಲ್ಲ, ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಯಾರು ಹೊಂದಾಣಿಕೆ ರಾಜಕಾರಣ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡಿದೆ. ಇವತ್ತು ಅದನ್ನ ನೋಡಿದೆ ನಾನು ಸ್ಟೇಟ್ಮೆಂಟು, ನನಗೆ ನಿಜವಾಗ್ಲೂ ನಗು ಬಂತು. ಯಾಕೆಂದರೆ ಮೊನ್ನೆಯಷ್ಟೇ ಇಲ್ಲಿ ಸ್ಪರ್ಧೆ ಮಾಡಿದವರು ಮತ್ತೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಗಲೇ ರಾಮನಗರದಿಂದ ಸ್ಪರ್ಧೆಗೆ ರೆಡಿ ಆಗ್ತಿರೋದು ಯಾರು? ತುಂಬ ಅದು ನನಗೆ ಅವ್ರು ಮಾಡಿರೋ ಸ್ಟೇಟ್ಮೆಂಟು ಒಂದು ತುಂಬ ಇಮ್ಮೆಚ್ಯೂರ್ ಆಗಿದೆ. ಎಷ್ಟಕ್ಕೆ ವಾಕ್ಸಮರ ಮುಗ್ದಿಲ್ಲ, ಒಂದೇ ಚುನಾವಣೆಗೆ ಕ್ಷೇತ್ರ ಬದಲಾವಣೆ ಮಾಡಿರೋದು ನೀವೇ ಅಲ್ವಾ? ನಿಮ್ಮ ತಂದೆ ತಾಯಿ ಕುಟುಂಬದವರು ಎಷ್ಟೆಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೀರಿ ಅಂತ ಪಟ್ಟಿ ಇಟ್ಕೊಂಡು ಮಾತಾಡಿ ಅಂತ ಟಾಂಗ್ ಕೊಟ್ರು. ಮಂಡ್ಯದ ಮೇಲೆ ಪ್ರೀತಿ ಇದ್ರೆ ರಾಮನಗರ ಬಿಟ್ಟು ಮಂಡ್ಯಕ್ಕೆ ಬಂದು ಸ್ಪರ್ಧಿಸ್ಲಿ ಅಂತ ಪಂತಾಹ್ವಾನ ಕೊಟ್ಟಿದ್ದಾರೆ ಸಂಸದೆ ಸುಮಲತಾ. ಸೊ ಐದರ್ ಅವರು ಒಂದು ವಿಷಯ ಸ್ಪಷ್ಟವಾಗಿ ಹೇಳಲಿ, ಮಂಡ್ಯದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ, ಬಂದು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಲಿ. ಕ್ಷೇತ್ರ ಬದಲಾವಣೆ ಬಗ್ಗೆ ಮಾತಾಡ್ತಾರೆ, ಅವರೇ ಈಗ ಆಗಲೇ ಒಂದೇ ಎಲೆಕ್ಷನ್ಗೆ ಕ್ಷೇತ್ರವನ್ನು ಬದಲಾಯಿಸಿದ್ದಾರೆ. ಅವ್ರ ಕುಟುಂಬದಲ್ಲಿ ಅವ್ರ ತಂದೆ ಇರಲಿ, ಅವ್ರ ತಾಯಿ ಇರಲಿ, ಇನ್ನ ಕುಟುಂಬದ ಸದಸ್ಯರಿರಲಿ, ಎಷ್ಟೆಷ್ಟು ಕ್ಷೇತ್ರಗಳಿಂದ ಈವರೆಗೂ ಸ್ಪರ್ಧಿಸಿದ್ದಾರೆ ಅನ್ನೋದೊಂದು ಪಟ್ಟಿ ಇಟ್ಟುಕೊಂಡು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಅದು ಚೆನ್ನಾಗಿರುತ್ತೆ. ನೋಡಿ, ಆ ಪಕ್ಷದ ನಾಯಕರು ಅವರಂತ ಅಲ್ಲ, ಪ್ರತಿಯೊಬ್ಬರು ಹೇಳೋದೊಂದು ಮಾಡೋದೊಂದು ಮಾತಾಡೋದೊಂದು. ನಿಖಿಲ್ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಅವರು ಪಾಪ ದೊಡ್ಡವರು, ಬೆಳೆದು ಬಿಟ್ಟಿದ್ದಾರೆ, ನಾವೆಲ್ಲ ಸಣ್ಣ ಜನ, ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಒಟ್ಟಾರೆ ವಿಧಾನಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಮಂಡ್ಯ ರಾಜಕಾರಣ ರಂಗೇರ್ತಾ ಇದೆ. ಜಾಗ್ವಾರ್ ನಿಖಿಲ್ ರೆಬಲ್ ಲೇಡಿ ಸುಮಲತಾ ಕೊಟ್ಟ ಪಂತಾಹ್ವಾನವನ್ನ ಸ್ವೀಕರಿಸ್ತಾರಾ? ಕಾದ್ ನೋಡೋಣ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.